ಸ್ನೇಹಿತರೆ ಹಾಗೂ ಹತ್ತನೆಯ ತರಗತಿಯಲ್ಲಿ ಹೋಗ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಹಲಗಲ್ಲಿ ಬೇಡರು ಈ ಪದ್ಯ ಭಾಗದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಮತ್ತು ವ್ಯಾಕರಣ ವಶವನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ಹಲ್ಲಿಗಲ್ಲಿ ಬೇಡರು ಇದೊಂದು ಜನಪದವಾಗಿರುವುದರಿಂದ ನೇರವಾಗಿ ಈಗ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅದರಲ್ಲಿ ಒಂದೇದು ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು ಸರಿಯಾದ ಉತ್ತರ ಬ್ರಿಟಿಷ್ ಭಾರತ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಯಾವುದೇ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹೊಂದುವ ಹಾಗಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎನ್ನುವುದು ಕುಂಪಣಿ ಸರ್ಕಾರ ಹೊಡಿಸಿದ ಆದೇಶವಾಗಿದೆ ಹಲಗಲ್ಲಿಯ ನಾಲ್ವರು ಪ್ರಮುಖರು ಯಾರು ಹಲಗಲ್ಲಿಯ ನಾಲ್ವರು ಪ್ರಮುಖರು ಪೂಜೇರಿ ಹನುಮ ಬಾಲ ಜಡಗ ರಾಮರು ಹಲಗಲ್ಲಿಯ ನಾಲ್ವರು ಪ್ರಮುಖರು ಹಲಗಲ್ಲಿ ಗುರುತು ಉಳಿಯದಂಥದ್ದು ಏಕೆ ಕುಂಪಣಿ ಸರ್ಕಾರದ ದಂಡು ಹಲಗಲ್ಲಿ ಊರಿಗೆ ಬೆಂಕಿ ಹಚ್ಚಿದ್ದರಿಂದ ಅದು ಸುಟ್ಟು ಬೂದಿಯಾಗಿ ಅದರ ಗುರುತು ಉಳಿದಂತಾಯಿತು ಯಾವ ಘಟನೆ ಹಲಗಲ್ಲಿ ಛಾವಣಿಗೆ ಕಾರಣವಾಗಿದೆ ಹಲಗಲ್ಲಿ ಬೇಡರ ದಂಗೆ ಹಲಗಲ್ಲಿ ಬೇಡರ ಮೇಲೆ ಕುಂಪಣಿ ಸರ್ಕಾರ ನಡೆಸಿದ ದೌರ್ಜನ್ಯ ಹಲಗಲ್ಲಿ ಬೇಡರ ಕುರಿತು ಲಾವಣಿಗೆ ಕಾರಣವಾಗಿದೆ ಹಲಗಲ್ಲಿ ಗ್ರಾಮ ಎಲ್ಲಿದೆ ಹಲಗಲ್ಲಿ ಗ್ರಾಮವು ಇಂದಿನ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಇನ್ನು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಹಲಗಲ್ಲಿಯ ಬೇಡರು ದಂಗೆಗೆ ಎಳಲು ಕಾರಣವೇನು ಸರಿಯಾದ ಉತ್ತರ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ನಿಶಸ್ತ್ರೀಕರಣದ ಕಾಯ್ದೆ ಜಾರಿಗೆ ತಂದ ಬ್ರಿಟಿಷ್ ಸರ್ಕಾರ ಕಂಪ್ನಿ ಸರ್ಕಾರಕ್ಕೆ ಎಲ್ಲ ಭಾರತೀಯ ಭಾರತೀಯರ ಬಳಿ ಇರುವ ಆಯುಧಗಳನ್ನು ಕಸಿದುಕೊಳ್ಳುವಂತೆ ಆದೇಶ ನೀಡಿತು ಹಲಗಲಿ ಬೇಡರು ಇದನ್ನು ವಿರೋಧಿಸಿದರು ಆಯುಧಗಳು ಹೋದರೆ ತಮ್ಮ ಜೀವವೇ ಹೋದಂತೆ ಎಂದು ತಿಳಿದ ಬೇಡರು ಹನುಮ ಬಾಲ ಜಡಗ ರಾಮರ ನೇತೃತ್ವದಲ್ಲಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದರು ಹಲಗಲಿಗೆ ದಂಡು ಬರಲು ಕಾರಣವೇನು ಸರಿಯಾದ ಉತ್ತರ ಬ್ರಿಟಿಷರ ನಿಶಸ್ತ್ರೀಕರಣದ ಕಾಯ್ದೆ ವಿರೋಧಿಸಿದ ಹಲಗಲಿ ಬೇಡರು ಕಂಪನಿ ಸರ್ಕಾರ ವಿರುದ್ಧ ದಂಗೆ ಎದ್ದರು ಆಯುಧ ಕೇಳಲು ಬಂದ ಸಿಪಾಯಿಗಳ ಕೆನ್ನೆಗೆ ಬಾರಿಸಿದರು ವಿಷಯ ತಿಳಿದ ಕಂಪನಿ ಅಧಿಕಾರಿಯು ಕೇವಲ ಜನರನ್ನು ಕಳಿಸಿದಾಗ ಅವರನ್ನು ಬೇಡರು ಹಿಮ್ಮೆಟ್ಟಿಸಿದರು ಆದ್ದರಿಂದ ಬೇಡರನ್ನು ಹತ್ತಿಕ್ಕಲು ಕಂಪನಿ ದೊಡ್ಡ ದಂಡು ಹಲಗಲಿಗೆ ಆಗಮಿಸಿತು ಲಾವಣಿಗಳನ್ನು ಏಕೆ ವೀರಗೀತೆಗಳೆಂದು ಕರೆಯಲಾಗ್ತದ ಕರೆಯಲಾಗಿದೆ ತ್ಯಾಗ ಬಲಿದಾನಗಳಿಂದ ಅಮರ್ರಾದ ವೀರಕಲಿಗಳ ವೀರಸಾಹಸ ಉಜ್ವಲ ಜೀವವನ್ನು ಲಾವಣಿಗಳಲ್ಲಿ ವರ್ಣಿಸಲಾಗಿದೆ ಆದ್ದರಿಂದ ಲಾವಣಿಗಳನ್ನು ವೀರಗೀತೆಗಳು ಎಂದು ಕರೆಯಲಾಗ್ತದೆ ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು ಬೇಡರು ನಿಶಸ್ತ್ರೀಕರಣದ ಕಾಯಿದೆಯನ್ನು ವಿರೋಧಿಸಿದಾಗ ಅವರ ಮೇಲೆ ದಾಳಿ ನಡೆಯಿತು ಅವರ ಮನವೊಲಿಸಲು ಪ್ರಯತ್ನಿಸಿದ ಹೆಬಲಕ್ ಎಂಬ ಅಧಿಕಾರಿಯನ್ನು ಬೇಡರು ಹತ್ಯೆಗೈದರು ಇದರಿಂದ ಕೋಪಗೊಂಡ ಕಂಪ್ನಿ ಕಾರಾ ಸಾಹೇಬ್ ಎಂಬ ಅಧಿಕಾರಿ ಹಲಗಲಿಯ ಬೇಡರ ಊರನ್ನು ಲೂಟಿ ಮಾಡುವಂತೆ ಆದೇಶಿಸಿದನು ಕಂಡು ಕಂಡಲ್ಲಿ ಬೇಡರ ಹತ್ಯೆಗೈಯಲಾಯಿತು ರಕ್ತದ ಹೋಳಿ ಹರಿಯಿತು ಹಲಗಲಿಗೆ ಬೆಂಕಿ ಇಟ್ಟು ಇಡೀ ಊರನ್ನೇ ಬೂದಿ ಮಾಡಲಾಯಿತು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಹಲಗಲ್ಲಿ ದಂಗೆಗೆ ಕಾರಣವೇನು ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು ಹದಿನೆಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಅಥವಾ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು ಅದರ ಪ್ರಕಾರ ಭಾರತೀಯರು ಬ್ರಿಟಿಷರ ಅನುಮತಿ ಇಲ್ಲದೆ ಆಯುಧಗಳನ್ನು ಹೊಂದುವ ಹಾಗಿರಲಿಲ್ಲ ಮತ್ತು ಈಗಾಗಲೇ ಹೊಂದಿರುವ ಆಯುಧಗಳನ್ನು ಮರಳಿಸಬೇಕಿತ್ತು ಹಲಗಲ್ಲಿ ಬೇಡರಿಗೆ ಆಯುಧಗಳೇ ಜೀವವಾಗಿತ್ತು ಆಯುಧಗಳನ್ನು ಮಂಡಿಸಲು ಒಪ್ಪದ ಹಲಗಲಿ ಬೇಡರು ಹನುಮ ಬಾಲ ಜಡಗ ರಾಮನರ ನೇತೃತ್ವದಲ್ಲಿ ಕಂಪ್ನಿ ಸರ್ಕಾರ ವಿರುದ್ಧ ದಂಗೆಗೆ ಇದ್ದರು ಸಿಪಾಯಿಗಳ ಕೆನ್ನೆಗೆ ಬಾರಿಸಿದರು ಮನವೊಲಿಸಲು ಬಂದ ಹೆಬಲಕ್ ಎಂಬ ಅಧಿಕಾರಿಯನ್ನು ಕೊಂದರು ಕೋಪಗೊಂಡ ಕಂಪ್ನಿ ಸರ್ಕಾರದ ಬೇಡರನ್ನು ಕಂಡ ಕಂಡಲ್ಲಿ ಸಾಯಿಸಿತು ಬೇಡರ ಮುಖಂಡರನ್ನು ನಿರ್ದಾಯವಾಗಿ ಹತ್ಯೆಗೈಯಲಾಯಿತು ಹಲಗಲ್ಲಿಯ ಊರನ್ನು ಲೂಟಿ ಮಾಡಿ ಬೆಂಕಿ ಹಚ್ಚಲಾಯಿತು ಹೀಗೆ ಹಲಗಿ ದಂಡೆಯ ಹಲಗಿ ಹಲಗಿ ದಂಗೆಯನ್ನು ಸರ್ಕಾರ ನಿಯಂತ್ರಿಸಿತು ಹಲಗಲ್ಲಿ ದಂಗೆಯನ್ನು ಸರ್ಕಾರ ನಿಯಂತ್ರಣ ಮಾಡಿತು ಹಲಗಲ್ಲಿ ದಂಗೆಯ ಪರಿಣಾಮವೇನು ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು ಅದರ ಪ್ರಕಾರ ಭಾರತೀಯರು ಬ್ರಿಟಿಷರ ಅನುಮತಿ ಇಲ್ಲದೆ ಆಯುಧಗಳನ್ನು ಹೊಂದಲು ಆಗಿರಲಿಲ್ಲ ಹೊಂದಲು ಆಗಿರಲಿಲ್ಲ ಮತ್ತು ಈಗಾಗಲೇ ಹೊಂದಿರತಕ್ಕಂಥ ಆಯುಧಗಳನ್ನು ಮರಳಿಸಬೇಕಿತ್ತು ಹಲಗಲ್ಲಿ ಬೇಡರಿಗೆ ಆಯುಧಗಳ ಜೀವ ಜೀವವಾಗಿತ್ತು ಆಯುಧಗಳನ್ನು ಮರಳಿಸಲು ಒಪ್ಪಂದ ಒಪ್ಪದ ಹಲಗಲ್ಲಿ ಬೇಡರು ಹನುಮ ಬಾಲ ಜಡಗ ರಾಮರ ನೇತೃತ್ವದಲ್ಲಿ ಕಂಪ್ನಿ ಸರ್ಕಾರ ವಿರುದ್ಧ ದಂಗೆ ಎದ್ದರು ಸಿಪಾಯಿಗಳ ಕೆನ್ನೆಗೆ ಬಾರಿಸಿದರು ಬೇಡರ ಮನವೊಲಿಸಲು ಬಂದ ಅಧಿಕಾರಿಯನ್ನು ಕೊಂದು ಹಾಕಿದರು ಕ್ರೋಧಗೊಂಡ ಖಾರಾಸಾಹೇಬನ ಆದೇಶದಂತೆ ಕಂಪ್ನಿಯ ದಂಡು ಬೇಡರನ್ನು ಕಂಡು ಕಂಡಲ್ಲಿ ಭೇಟಿಯಾಡಿತು ಹನುಮ ಭೀಮ ಜಡಗ ರಾಮ ಬಾಲರು ಮಾಡಿದ ಪ್ರಯತ್ನ ವಿಫಲವಾಯಿತು ನಿರ್ದಯವಾಗಿ ಅವರನ್ನು ಸಾಯಿಸಲಾಯಿತು ಬೇಡರ ಊರನ್ನು ಏನು ಉಳಿಸದಂತೆ ಲೂಟಿ ಮಾಡಲಾಯಿತು ಈ ಊರಿಗೆ ಬೆಂಕಿ ಇಟ್ಟು ಗುರುತು ಸಿಗದಂತೆ ಬೂದಿ ಮಾಡಲಾಯಿತು ಇನ್ನ ಸಂದರ್ಭ ಅನುಸಾರವಾಗಿ ಸ್ವಾರಸ್ಯವನ್ನು ಬರೀರಿ ಎಲ್ಲ ಜನರಿಗೆ ಜೋರು ಮಾಡಿ ಕಸಿದುಕೊಳ್ಳಿರಿ ಹತಾರ ಈ ಮಿಲಿನ ವಾಕ್ಯವನ್ನು ಜನಪದ ಸಾಹಿತ್ಯದಿಂದ ಆರಿಸಲಾದ ಹಲಗಲಿ ಬೇಡರು ಎನ್ನುವ ಜನಪದ ಲಾವಣಿಗಳಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತು ಭಾರತೀಯರನ್ನು ಉದ್ದೇಶಿಸಿ ಹೇಳಲಾಗಿದೆ ಸಂದರ್ಭ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯ ನಂತರ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೊಳಿಸಿದ ಬ್ರಿಟಿಷ್ ಭಾರತ ಸರ್ಕಾರವು ಭಾರತೀಯರ ಬಳಿ ಇರುವ ಆಯುಧಗಳನ್ನು ಕಸಿದುಕೊಳ್ಳುವಂತೆ ಭಾರತದಲ್ಲಿರುವ ಕಂಪನಿ ಸರ್ಕಾರಕ್ಕೆ ಆದೇಶವನ್ನು ಹೊರಡಿಸಿದ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದದ ವರ್ಷ ಭಾರತೀಯರು ಬ್ರಿಟಿಷ್ ಸರ್ಕಾರದ ಅನುಮತಿ ಇಲ್ಲದೆ ಆಯುಧಗಳನ್ನು ಇರಿಸಿಕೊಳ್ಳುವಂತಿಲ್ಲ ಇರಿಸಿಕೊಂಡಿದ್ದೇ ಆದರೆ ಬಲವಂತವಾಗಿ ಆದರೂ ಅದು ಅವರ ಅವರಿಂದ ಆಯುಧಗಳನ್ನು ಮರಳಿ ಪಡೆಯಲೇಬೇಕು ಆದ್ದರಿಂದ ಯಾವ ಕ್ರಮ ತೆಗೆದುಕೊಂಡರೂ ಸರಿ ಎಂಬ ಕಂಪ್ನಿ ಸರ್ಕಾರದ ಧೋರಣೆ ಇಲ್ಲಿ ವ್ಯಕ್ತವಾಗಿದೆ ಜೀವ ಸತ್ತು ಹೋಗುವುದು ಗೊತ್ತಾ ಈ ಮೇಲಿನ ವಾಕ್ಯವನ್ನು ಜನಪದ ಸಾಹಿತ್ಯದಿಂದ ಆರಿಸಲಾದ ಹಲಗಲಿ ಬೇಡರು ಎನ್ನುವ ಜನಪದ ಲಾವಣಿಗಳಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಹಲಗಲಿ ಬೇಡರ ಮುಖಂಡರು ಹೇಳಿದರು ಸಂದರ್ಭ ಭಾರತೀಯರ ಬಳಿ ಇರುವ ಆಯುಧಗಳನ್ನು ಕಸಿಯಲು ಕಂಪನಿ ಸರ್ಕಾರ ಮುಂದಾದಾಗ ಹಲ್ಲಿಗಲ್ಲಿ ಬೇಡರ ಮುಂದೋಳದ ಬಳಿ ಸೇರಿ ಆಯುಧಗಳನ್ನು ಮರಳಿಸದಿರುವ ತೀರ್ಮಾನ ಕೈಗೆಟ್ಕೊಂಡರು ಈ ಗುಂಪಿನ ನಾಯಕತ್ವವನ್ನು ವಹಿಸಿದ ರಾಮ್ ಬಾಲ್ ಜಡಗ್ ಮತ್ತು ಹನುಮರು ಆಯುಧಗಳು ಹೋದರೆ ನಮ್ಮ ಜೀವವೇ ಹೋದ ಹಾಗೆ ಅದರಿಂದ ಐದುಗಳನ್ನು ಮರಳಿಸಬಾರದು ಎಂದು ಹೇಳುವ ಹೇಳುವಾಗ ಮೇಲಿನ ಮಾತು ಬಂದದ ಹರಶ ಹಲಗಲ್ಲಿ ಬೇಡರಿಗೆ ಅವರ ಆಯುಧಗಳೇ ಜೀವಾಳ ಅವುಗಳನ್ನು ಮರಳಿಸುವುದು ಅವುಗಳಿಲ್ಲದೆ ಬದುಕುವುದು ಎರಡೂ ಜೀವ ಹೋದ ಹಾಗೆ ಎಂಬ ಬೇಡರ ಮನೋಭಾವ ಇಲ್ಲಿ ವ್ಯಕ್ತವಾಗ್ತದೆ ಹೊಡೆದರೂ ಗುಂಡು ಕರುಣ ಇಲ್ಲದಂಗ ಮೇಲಿನ ವಾಕ್ಯವನ್ನು ಜನಪದ ಸಾಹಿತ್ಯದಿಂದ ಆರಿಸಲಾದ ಹಲಗಲಿ ಬೇಡರು ಎನ್ನುವ ಜನಪದ ಲಾವಣ್ಯಗಳಿಂದ ಆಯ್ದುಕೊಳ್ಳಲಾಗಿದೆ ಹಲಗಲಿ ಬೇಡರಿಗೂ ಕಂಪನಿಯ ಸರ್ಕಾರದವರಿಗೂ ನಡೆದ ಘರ್ಷಣೆ ವಿವರಿಸುವ ಸಂದರ್ಭದಲ್ಲಿ ಮೇಲಿನ ಮಾತು ಬಂದದ ಸಂದರ್ಭ ಬ್ರಿಟಿಷರ ನಿಶಸ್ತ್ರೀಕರಣ ಕಾಯ್ದೆಯನ್ನು ವಿರೋಧಿಸಿದ ಬೇಡರು ಕಂಪನಿ ಸರ್ಕಾರದ ವಿರುದ್ಧ ದಂಗೆಯಾದರು ಪರಸ್ಪರ ಗುಂಡಿನ ಕಾಳಗ ನಡೆಯಿತು ಕಂಪನಿ ಅಧಿಕಾರಿಗಳು ಬೇಡರ ಮೇಲೆ ಇಲ್ಲದೆ ದಾಳಿ ನಡೆಸಿದರು ಎನ್ನುವಾಗ ಈ ಮೇಲಿನ ಮಾಹಿತಿ ಬಂದದ ವರ್ಷ ಬೇಡರ ಮನವೊಲಿಸಿ ಆಯುಧಗಳನ್ನು ಪಡೆಯಲು ವಿಫಲವಾದ ಕಂಪನಿ ಸರ್ಕಾರ ಜನರು ಬೇಡರ ಮೇಲೆ ನಡೆಸಿದ ದೌರ್ಜನ್ಯ ಮತ್ತು ಅವರ ಅಮಾನವೀಯ ಗುಣ ಇಲ್ಲಿ ವ್ಯಕ್ತವಾಗಿದೆ ಈ ಮೇಲಿನ ಕೆಟ್ಟು ವರ್ಣಿಸಿ ಕೇಳಿದ ಕಂಡಷ್ಟು ಈ ಮೇಲಿನ ವಾಕ್ಯವನ್ನು ಜನಪದ ಸಾಹಿತ್ಯದಿಂದ ಆರಿಸಲಾದ ಹಲಗಲ್ಲಿ ಬೇಡರು ಎನ್ನುವ ಜನಪದ ಲಾವಣಿಗಳಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಬ್ರಿಟಿಷರು ಜಾರಿಗೆ ತಂದದ್ದ ನಿಶಸ್ತ್ರೀಕರಣ ಕಾಯ್ದೆ ವಿರೋಧಿಸಿ ಹಲಗಲ್ಲಿ ಬೇಡರು ದಂಗೆಯಲ್ಲಿ ಜೀವದ ಹಂಗು ತೊರೆದು ಕಾದಾಡಿದರು ಅವರ ದಂಗೆಯ ನಾಯಕತ್ವ ವಹಿಸಿದವರು ವೀರಮರಣ ಹೊಂದಿದರು ಹಲಗಲಿಯೇ ಬೇಡರ ಊರನ್ನು ಲೂಟಿ ಮಾಡಿ ಸುಟ್ಟು ಹಾಕಲಾಯಿತು ಅದರ ಕುರಿತು ತನಗೆ ಹೊಳೆಯದಷ್ಟು ವರ್ಣಿಸುವುದ ವರ್ಣಿಸಿರುವುದಾಗಿ ಜನಪದ ರಚನೆಕಾರರ ಮೇಲಿನಂತೆ ಹೇಳಿದ್ದಾರೆ ಕಂಪನಿ ಸರ್ಕಾರದ ಬೇಡರಿಂದ ಆಯುಧ ಪಡೆಯಲು ಮಾಡಿದ ದೌರ್ಜನ್ಯ ಅವರ ಕ್ರೌರ್ಯವನ್ನು ನೋಡಿದ ಲಾವಣೀಕಾರ ಅಸಹಾಯಕನಾಗಿ ಪ್ರಸ್ತುತ ಘಟನೆಯನ್ನು ವಿವರಿಸುವನು ಈ ಮೇಲಿನ ವಾಕ್ಯ ಸೂಚಿಸುತ್ತದೆ ಬಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದದನ್ನು ಬಿಟ್ಟ ಸ್ಥಳ ಬರೆಯಿರಿ ಹಲಗಲಿ ಬಂಟರ ಕದನದ ವೀರರಸ ಪ್ರಧಾನವಾದ ಒಂದು ಲಾವಣಿ ಅದು ಸರಿಯಾದ ಥರ ಲಾವಣಿ ಹಲಗಲಿಯ ಜಿಲ್ಲಾ ಸ್ಥಾನವಾಗಿದ್ದ ಸ್ಥಳ ಕಲಾದ್ಗಿ ಕಲಾದ್ಗಿ ಕುಂಪಣಿ ಸರ್ಕಾರ ಜಾರಿಗೆ ತಂದ ಶಾಸನ ನಿಶಸ್ತ್ರೀಕರಣ ಲಾವಣಿಕಾರ ಅಂಕಿತಗೊಳಿಸಿದ ದೈವ ಕಲ್ಮೇಶ ವಿಲಾತಿ ಪದದ ಸಸರಿಯಾದ ರೂಪ ವಿಲಾಯಿತಿ ಇನ್ನು ಭಾಷಾಭ್ಯಾಸದ ಪ್ರಶ್ನೋತ್ತರಗಳು ಪದಗಳನ್ನು ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಮುಂಗೈ ಕೈಯ ಮುಂದು ಕ ಮುಂಗೈ ಅಂಶಿ ಸಮಾಸ ನಡುರಾತ್ರಿ ರಾತ್ರಿಯ ನಡುವೆ ನಡುರಾತ್ರಿ ಅಂಶಿ ಸಮಾಸ ಹನುಮ ಭೀಮ ರಾಯ ಹನುಮನು ಭೀಮನು ರಾಮನು ಇದು ದ್ವಂದ್ವ ಸಮಾಸವಾಗ್ತದೆ ಮೋಸ ಮಾಡು ಮೋಸವನ್ನು ಮಾಡು ಮೋಸ ಮಾಡು ಇದು ಕ್ರಿಯಾ ಸಮಾಸ ಇನ್ನು ಗ್ರಾಮ್ಯ ಪದಗಳಿಗೆ ಗ್ರಂಥ ಸ್ವರೂಪವನ್ನು ಬರೆಯಿರಿ ಹಿಂಗ ಹೀಗೆ ಮ್ಯಾಗ ಮೇಲೆ ಕಳವ್ಯಾ ಕಳಿವ್ಯಾರೇ ಕಳಿಸಿದರು ಇಲ್ಲದಂಗ ಇಲ್ಲದ ಹಾಗೆ ಇಶ್ವಾಸ ವಿಶ್ವಾಸ ಸಕ್ಕಾರಿ ಸಕ್ಕರೆ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿ ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿ ಸಿಡಿಲು ಸಿಡಿದಂಗ ಇಲ್ಲಿ ಉಪಮೇಯ ಒಳಗಿನ ಮಂದಿ ಹೊಡೆದ ಗುಂಡು ಉಪಮಾನ ಮುಂಗಾರನ ಸಿಡಿಲು ಉಪಮಾಚಕ ಹಂಗ ಹಾಗೆ ಸಮಾನ ಧರ್ಮ ಸಿಡಿಯುವುದು ಇಲ್ಲಿ ಉಪಮಾ ಅಲಂಕಾರ ಆಗ್ತಕ್ಕ ಉಪಮೇಯವಾದ ಒಳಗಿನ ಮಂದಿ ಹೊಡೆದ ಗುಂಡನ್ನು ಉಪಮಾನವಾದ ಮುಂಗಾರನ್ನ ಸಿಡಿಲು ಸಿಡಿಯುವುದು ಹೋಲಿಸಿ ಉಪಮಾ ಉಪಮಾಲಂಕಾರವಾಗ್ತದೆ ಸಿಡಿಲ್ಲ ಸಿಡಿದಂಗ ಗುಂಡು ಸುರಿದಾವ ಉಪಮೇಯ ಸುರಿದ ಗುಂಡು ಉಪಮಾನ ಸಿಡಿಲ್ಲ ಸಿಡಿದು ಉಪಮಾಚಕ ಹಂಗ ಸಮಾನ ಧರ್ಮ ಸಿಡಿಯುವುದು ಇದು ಉಪಮಾಲಂಕಾರ ಅಂದ್ರೆ ಉಪಮೇಯವಾದ ಗುಂಡು ಸಿಡಿಯುವುದನ್ನು ಉಪಮಾನವಾದ ಚಿಡಿಲು ಸಿಡಿಯುವುದಕ್ಕೆ ಹೋಲಿಸಿ ವರ್ಣಿಸುವುದು ಹುಮಾಲಂಕಾರವಾಗ್ತದೆ ದೇಶ ಮತ್ತು ಅನ್ಯ ದೇಶೀಯ ಪದಗಳನ್ನು ಗುರುತಿಸಿ ದೇಶ ಅಂದರೆ ಹೊತ್ತು ಬಂಟರು ಮುಂಗೈ ಮುಂಗಾರು ಅನ್ಯ ದೇಶೀಯ ಪದಗಳು ಯಾವಾಗ್ತವೆ ಅಂದರೆ ಹತ್ತಾರ ಮಸಲತ್ತು ಹುಕುಂ ಸಾಹೇಬ್ ಕಾರ್ಕೋಣ್ ಸಿಪಾಯಿ ಇವೆಲ್ಲ ಅನ್ಯ ದೇಶೀಯ ಪದಗಳು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣಾಂಶ ಮತ್ತು ಭಾಷಾಭ್ಯಾಸ ಚಟುವಟಿಕೆ ಪ್ರಶ್ನೋತ್ತರಗಳು ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದಲ್ಲಿದ್ದರೆ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಹತ್ತನೇ ತರಗತಿ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳು ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲೆ ನಿಮಗೆ ನೋಟಿಫೈ ನಿಮಗೆ ಮೂಲಕ ಲಭ್ಯ ಆಗ್ತವಂತ ಥರ್ಟ್ ಟ್ಯಾಂಕ್ ಯು ಟು ಒನ್ ನೈನ್ ಆಲ್